ಬೆಂಗಳೂರಿನ ರಾಜಾಜಿನಗರ ಆರ್ಟಿಒ ಕಚೇರಿ ಮತ್ತು ಪೊಲೀಸ್ ಠಾಣಾ ಸಮೀಪವೇ ಹಾಡ ಹಗಲೇ ದರೋಡೆ ಮಾಡಿದ್ದ ಖತರ್ನಾಕ್ ಟೀಂ ಕೊನೆಗೂ ಬಲಿಕ್ಕೆ ಬಿದ್ದಿದೆ ಏಪ್ರಿಲ್ ಇಪ್ಪತ್ತೊಂದರಂದು ಆರ್ಟಿಒ ಕ್ಲರ್ಕ್ ಹಿಂಬಾಲಿಸಿ ಐದು ಲಕ್ಷ ಹಣ ದೋಚಲಾಗಿತ್ತು ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಈ ದೃಶ್ಯ ಆಧರಿಸಿ ರಾಜಾಜಿನಗರ ಪೊಲೀಸರು ಸಚಿನ್ ಮತ್ತು ಜಯಂತ್ ಎಂಬುವವರನ್ನ ಅರೆಸ್ಟ್ ಮಾಡಿದ್ದಾರೆ ಆರ್ಟಿಒ ಕಚೇರಿಯಲ್ಲಿ ಸಂಗ್ರಹವಾಗಿದ್ದ ಐದು ಲಕ್ಷ ಹಣವನ್ನು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಲು ಬಂದಿದ್ದ ಸಿಬ್ಬಂದಿ ಹಿಂಬಾಲಿಸಿ ದರೋಡೆ ಮಾಡಲಾಗಿತ್ತು ಹೆಲ್ಮೆಟ್ ಧರಿಸಿ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಹಣ ಇದ್ದ ಬ್ಯಾಗ್ ಕಿತ್ತು ಪರಾರಿಯಾಗಿದ್ದರು ಆರೋಪಿಗಳಿಂದ ಎರಡು ಲಕ್ಷದ ಐವತ್ತೆರಡು ಸಾವಿರ ಹಣ ಹಾಗೂ ಒಂದು ದ್ವಿಚಕ್ರ ವಾಹನ ವಶಕ್ಕೆ ಪಡೆಯಲಾಗಿದೆ ಸಚಿನ್ ಆರು ವರ್ಷಗಳಿಂದ ಆರ್ಟಿಒ ಕಚೇರಿ ಬಳಿಯ ಬ್ರೋಕರ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಂಗಡಿ ಮಾಲೀಕನ ಜೊತೆ ಹಣದ ವಿಚಾರವಾಗಿ ಗಲಾಟೆಯಾಗಿತ್ತು ಶಾಪ್ನಲ್ಲಿ ಸಂಗ್ರಹವಾದ ಹಣವನ್ನ ಆರ್ಟಿಒ ಕಚೇರಿಗೆ ಕಟ್ಟಲು ಸಚಿನ್ ಹೋಗ್ತಾ ಇದ್ದ ಪ್ರತಿದಿನ ಮಧ್ಯಾಹ್ನ ಆರ್ಟಿಒ ಸಿಬ್ಬಂದಿ ಬ್ಯಾಂಕ್ಗೆ ಹಣ ಕಟ್ಟಲು ಹೋಗ್ತಾ ಇದ್ದನ್ನ ಸಚಿನ್ ಗಮನಿಸ್ತಾ ಇದ್ದ ಸಂಚು ರೂಪಿಸಿ ಮತ್ತೊಬ್ಬನ ಜೊತೆ ಸೇರಿ ಹಣ ತೋಚಿದ್ದ ಸಿಸಿ ಟಿವಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಇದು ಬೆಂಗಳೂರಿನ ಆರ್ಟಿಒ ಕಚೇರಿ ಮತ್ತು ಪೊಲೀಸ್ ಠಾಣಾ ಸಮೀಪವೇ ಆದಂತಹ ದರೋಡಿಯ ಸಿಸಿಟಿವಿ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರುವಂತದ್ದು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿನಂದು ಕ್ಲರ್ಕ್ ಅನ್ನ ಹಿಂಬಾಲಿಸಿ ಐದು ಲಕ್ಷ ಹಣವನ್ನ ಈ ಇಬ್ಬರು ದೋಚಿದ್ರು ಹೀಗಾಗಿ ಈ ಒಂದು ದೃಶ್ಯಗಳನ್ನ ಆಧರಿಸಿ ಈಗ ಸಚಿನ್ ಹಾಗೆ ಜಯಂತ್ ಎಂಬುವವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಭಾಗದಲ್ಲಿ ಸಚಿನ್ ಬಂಧಿತ ಆರೋಪಿ ಹಾಗೆ ಜಯಂತ್ ಗಮನಿಸ್ತಾ ಇದ್ದೀರಿ ಆರ್ ಟಿಒ ಕಚೇರಿಯಲ್ಲಿ ಸಂಗ್ರಹವಾಗಿದ್ದಂತಹ ಐದು ಲಕ್ಷ ಹಣವನ್ನ ಕ್ಲರ್ಕ್ ಒಬ್ರು ಡೆಪಾಸಿಟ್ ಮಾಡೋಕೆ ತೆತ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ಹಿಂಬಾಲಿಸಿ ಅವರನ್ನ ಆ ಒಂದು ಹಣವನ್ನ ದೋಚಿದ್ದಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರಬಹುದು ಇಬ್ಬರು ಬೈಕ್ ನಲ್ಲಿ ಸಚಿನ್ ಹಾಗೆ ಜಯಂತ್ ಹೋಗ್ತಾ ಇರುವಂತಹ ದೃಶ್ಯಗಳು ಆ ಮುಂಭಾಗದಲ್ಲಿ ಐದು ಲಕ್ಷ ಹಣವನ್ನ ಡೆಪಾಸಿಟ್ ಮಾಡೋದಕ್ಕೆ ಅಲ್ಲಿನ ಸಿಬ್ಬಂದಿ ತೆಗೆದುಕೊಂಡು ಹೋಗಲಾಗಿತ್ತು ಆ ಸಂದರ್ಭದಲ್ಲಿ ಹಾಡ ಹಗಲೆ ಇದರೋಡೆ ನಡೆಸಲಾಗಿತ್ತು ಈಗ ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಎರಡು ಲಕ್ಷದ ಐವತ್ತೆರಡು ಸಾವಿರ ಹಣವನ್ನ ಮತ್ತೆ ಒಂದು ದ್ವಿಚಕ್ರ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತೆ ಈತ ಅಂದ್ರೆ ಸಚಿನ್ ಅನ್ನುವ ಆರು ವರ್ಷಗಳಿಂದ ಆರ್ ಟಿ ಒ ಕಚೇರಿ ಬಳಿ ಇರುವಂತಹ ಒಂದು ಶಾಪ್ ನಲ್ಲೇ ಕೆಲಸ ಮಾಡಿಕೊಂಡಿದ್ದ ದಿನನಿತ್ಯ ಅವರು ಡೆಪಾಸಿಟ್ ಗೆ ಹಣವನ್ನ ತೆಗೆದುಕೊಂಡು ಹೋಗೋದನ್ನ ಗಮನಿಸ್ತಾ ಇದ್ದ ಈ ರೀತಿ ಸ್ಕೆಚ್ ಹಾಕಿ ಇನ್ನೊಬ್ಬನ ಜೊತೆ ಸೇರಿ ಅಂದ್ರೆ ಜಯಂತ್ ನ ಜೊತೆ ಸೇರಿ ರೀತಿ ಸ್ಕೆಚ್ ಹಾಕಿ ದರೋಡೆಯನ್ನ ಮಾಡಿರುವಂತದ್ದು ನೀವು ಅಹ್ ಗಮನಿಸ್ತಾ ಇರಬಹುದು ಇಬ್ಬರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ